ध्यायेयं रत्नपीठे शुककलपठितं श्रृण्वतीं श्यामलाङ्गीं न्यस्त्यैकां घ्रीं सरोजे शशिशकलधरां वल्लकीं वादयन्तीं कल्हाराबद्धमालां नियमितविलसच्छोलिकां रक्तवस्त्रां मातङ्गीं शङ्खपात्रां मधुरमधुमदां चित्रकोद्भासिबालां श्रीगुरुभ्यो नमः हरिः ॐ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಎಲ್ಲರಿಗೂ ಸೋಮವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತ. ಪ್ರಿಯ ಪ್ರೇಕ್ಷಕರೇ, ಈ ದಿನ ಒಂದು ಸ್ವಲ್ಪ ಬೈದಂಗಿರುತ್ತೋ ಹೇಳ್ದಂಗಿರುತ್ತೋ ಗೊತ್ತಿಲ್ಲ, ಒಟ್ಟು ಪ್ರಸಕ್ತವನ್ನು ವಿಚಾರವನ್ನು ನನಗೆ ತಿಳಿಸ್ಬೇಕು ಅಂತ ಬಹಳ ಆಸೆಯಿಂದ ಈ ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ. ಇವತ್ತಿನ ಒಂದು ಶ್ಲೋಕ ಮತ್ತು ಅದರ ಭಾವಾರ್ಥ, ಇದರ ಹಿನ್ನೆಲೆ, ಇದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತೀನಿ ಕೇಳಿ ವೀಕ್ಷಕರೇ. ಮೊದಲನೇದಾಗಿ, ಉತ್ತಮ ಆತ್ಮನಾಖ್ಯಾತಃ ಪಿತ್ರಾಖ್ಯಾತಶ್ಚ ಮಧ್ಯಮಃ ಮಾತುಲೇ ಅಧಮಃ ಮತ್ತು ಶ್ವಶುರೇಣಾಧಮಾಧಃ ಅಂತ. ಎಷ್ಟು ಅದ್ಭುತವಾದ ಶ್ಲೋಕ ಆಗುತ್ತೆ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಏನು ಉತ್ತಮ ಆತ್ಮನಾಖ್ಯಾತ ಅಂದರೆ ಅರ್ಥ ಏನು ಅಂದರೆ, ತನ್ನಿಂದ ಸ್ವಯಂ ಖ್ಯಾತಿಯನ್ನು ಪಡೀತಕ್ಕಂಥವನು ಉತ್ತಮ ಅಂತ. ಅಂದರೆ ತಾನೇ ಕಷ್ಟ ಬಿದ್ದು ವ್ಯಾಪಾರನೋ ವ್ಯವಹಾರನೋ ಕೆಲಸನೋ ಕಾರ್ಯಗಳು ಮಾಡಿ ತಾನೇ ಕಷ್ಟಪಟ್ಟು ಮೇಲೆ ಬರೋದು ಬಹಳ ಉತ್ತಮವಂತೆ, ಅದಕ್ಕಿಂತ ಉತ್ತಮ ಯಾವುದೂ ಇಲ್ಲ. ಸರಿ, ಎರಡನೇದು ಪಿತ್ರಾಖ್ಯಾತಶ್ಚ ಮಧ್ಯಮಃ, ತಂದೆಯಿಂದ ಖ್ಯಾತಿಯನ್ನು ಪಡೆಯೋದು. ಚೆನ್ನಾಗಿ ಆಸ್ತಿ ಮಾಡಿ ಇಟ್ಟುಬಿಟ್ಟಿರ್ತಾರೆ, ಕಾರು ಬಂಗಲ, ಗಾಡಿ ಬೇಕಾದ ಗಾಡಿ ತೊಗೊಳ್ತಾರೆ, ಬೇಕಾದ ಮನೆ ತೊಗೊಳ್ತಾರೆ, ಬೇಕಾದಂಥ ಎಂಜಾಯ್ಮೆಂಟ್ ಮಾಡ್ತಾರೆ, ಬಾಡಿಗೆನೂ ಬರೋ ಥರ ಮಾಡಿಟ್ಬಿಟ್ಟಿರ್ತಾರೆ. ಆ ಥರದ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗ ತಾನು ಉತ್ತಮನ ಆಗಲಿಲ್ಲ ಅಂದರೆ ಅದು ಮಧ್ಯಮ ಅಂತ. ಅಂದರೆ ಈ ಕಡೆ ಉತ್ತಮನಲ್ಲ, ಆ ಕಡೆ ಅಧಮನಲ್ಲ, ಮಧ್ಯಮದ ಒಂದು ಜೀವನ. ಸುಖ ಪಡಿಬೋದು, ಸಂತೋಷ ಪಡಿಬೋದು, ಆದರೆ ಜೀವನ ಮಧ್ಯಮವಾಗಿರುತ್ತೆ, ಮೋಕ್ಷ ಸಿಗಲ್ಲ. ಮೂರನೇದು, ಇದಿನ್ನೂ ಅದ್ಭುತ ನೋಡಿ, ಮಾತುಲೇ ನಾಧಮಃ ಖ್ಯಾತಃ. ಮಾತುಲ ಅಂತಂದ್ರೆ ಯಾರು? ಸೋದರ ಮಾವ. ಸೋದರ ಮಾವನಿಂದ ಖ್ಯಾತಿ ಪಡೆದ್ರೆ, ಅವನಿಂದ ಆಸ್ತಿಯನ್ನು ಪಡೆದ್ರೆ, ಅವನಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಅಧಮ ಅಂತೆ. ಎಷ್ಟು ಅದ್ಭುತವಾಗಿರುತ್ತಾ, ಸಹಾಯ ಪಡಿಬೋದು, ಹಣ ಪಡಿಬಾರದು, ಅವನಿಂದ ದುಡ್ಡನ್ನು ಸಂಪಾದನೆ ಮಾಡಬಾರ್ದು, ಅವನಿಂದ ಸಹಾಯ ಪಡಿಬೋದು. ಕೊನೆಯದಾಗಿ, ಇದು ತುಂಬ ಮುಖ್ಯ, ಎಷ್ಟೋ ಜನಕ್ಕೆ ಇದು ಅಪ್ಲೈ ಆಗುತ್ತೆ, ಸುಮಾರು ಜನಕ್ಕೆ ನಗು ಬರುತ್ತೆ ಇದನ್ನು ಕೇಳಿದಾಗ. ಶ್ವಶುರೇಣಾಧಮಾಧಮಃ ಅಂತ. ಶ್ವಶುರ ಅಂದರೆ ಯಾರು? ಹೆಣ್ಣು ಕೊಟ್ಟು ತಂದೆ, ಮಾವನವರು. ಮಾವನವರು ದುಡ್ಡೇನಾದರೂ ತಿಂದರೆ, ವರದಕ್ಷಿಣೆ ವರದಕ್ಷಿಣೆ ಅಂತ ತಿಂತಾರಲ್ಲ, ಅದು ನೀಚಾತ ನೀಚವಾದಿಂದ ಘೋರ ಶಿಕ್ಷೆ ನಮಗೆ ಸಿಗುತ್ತಂತೆ ವರದಕ್ಷಿಣೆ ತಗೊಂಡ್ರೆ. ಯಾರು ಹೆಣ್ಣಿನ ತಂದೆ ಅಂದರೆ ಹೆಂಡತಿ ತಂದೆ ಮಾವನವರ ದುಡ್ಡನ್ನು ತಿಂತಾರೋ, ಮಾವನವರ ಆಸ್ತಿಯನ್ನು ತಿಂತಾರೋ, ಅವರಿಂದ ಆಸ್ತಿಯನ್ನು ಅಪೇಕ್ಷೆ ಪಡ್ತಾರೋ, ಅವನು ಎಲ್ಲ ಮನುಷ್ಯರಿಗಿಂತ ಅಧಮಾಧಮಃ, ಬರೀ ಅಧಮಾಲ, ಅಧಮಕ್ಕೆ ಅಧಮನಾಗಿರ್ತಾನೆ ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ ಶ್ಲೋಕ. ಸಾಧಾರಣವಾಗಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಯಾವಾಗಲೂ ಕಷ್ಟದ ಬಗ್ಗೆನೇ ತಿಳ್ಕೊಂಬಾರ್ದು, ಒಂದು ಸ್ವಲ್ಪ ಸುಖದ ಬಗ್ಗೆ, ಒಂದು ಸ್ವಲ್ಪ ಕಾಮಿಡಿ ಇರಬೇಕು ನಿಮ್ಮ ಜೀವನದಲ್ಲಿ. ಯಾವಾಗಲೂ ಸೀರಿಯಸ್ ಆಗಿದ್ದರೆ ಏನಾಗುತ್ತೆ, ಬೇಗ ಬಿ ಪಿ ಶುಗರ್ ಬಂದು ಸತ್ತು ಹೋಗ್ಬಿಡ್ತೀವಿ. ಅವಾಗ ಅವು ನಗ್ತಾ ಇರಬೇಕು, ನಮ್ಮ ಬಾಯಿಗೆ ವ್ಯಾಯಾಮ ಮಾಡ್ಕೊಳ್ಬೇಕು. ಬರೀ ಕಣ್ಣಿಗೆ, ಬರೀ ಶರೀರಕ್ಕೆ ವ್ಯಾಯಾಮ ಮಾಡಿದ್ರೆ ಪ್ರಯೋಜನ ಇಲ್ಲ, ಬಾಯಿಗೆ ವ್ಯಾಯಾಮ ಮಾಡಬೇಕು. ಹಾಗಾಗಿ ಪ್ರೇಕ್ಷಕರೇ, ನೀವು ಸ್ವಯಂ ಪ್ರೇರಿತರಾಗಿ ಕಷ್ಟಪಟ್ಟು ಮುಂದೆ ಬನ್ನಿ, ಅದರ ಸುಖನೇ ಬೇರೆ, ಅದರಲ್ಲಿರುವಂಥ ಸಂತೋಷನೇ ಬೇರೆ. ಕಷ್ಟಪಟ್ಟು ನೀವು ಒಂದು ತುತ್ತು ಊಟ ಮಾಡೋದು ಬೇರೆ, ಯಾರೋ ಕೊಡಿಸಿದಾಗ ನೀವು ಪಂಚಭಕ್ಷ ಪರಮಾನ ತಿನ್ನೋದು ಬೇರೆ. ನೀವು ನೋಡಿ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಕಷ್ಟಪಡಿ, ಆ ಕಷ್ಟಾರ್ಜಿತ ದುಡ್ಡಲ್ಲಿ ಒಂದು ಕೆ ಜಿ ಅಕ್ಕಿ ತೊಗೊಂಡು ಮನೇಲಿ ಮಾಡ್ಕೊತೀನಿ, ಆ ಅಕ್ಕಿ ಎಂಥ ರುಚಿ ಸಿಗುತ್ತೆ ಗೊತ್ತಾ ನಿಮಗೆ? ಅದೇ ತಂದೆನೋ ತಾಯಿನೋ ಸಂಪಾದಿಸ್ಕೊಂಡು ಹಾಕ್ತಾರೆ, ತಟ್ಟೆಗೆ ಹಾಕ್ತಾರೆ, ಸ್ವೀಟು, ಪಲ್ಯ, ತರಕಾರಿ, ತುಪ್ಪ, ಪಾಯಸ ಎಲ್ಲ ಹಾಕಿಕೊಟ್ರು ಕೂಡ ಹೊಟ್ಟೆ ತುಂಬ ತಿನ್ನಬೇಕು, ತಿನ್ನಬೇಕು, ತಿನ್ನೋಣ ಅಷ್ಟೇ ಅನಿಸುತ್ತೆ ಹೊರತು ಅದರಲ್ಲಿ ಯಾವ ಸುಖನೂ ಇರಲ್ಲ. ನೀವು ಸಂಪಾದನೆ ಮಾಡಿ, ಆ ಸಂಪಾದನೆಯಿಂದ ತಿನ್ನೋಡಿ, ಆ ಸುಖನೇ ಬೇರೆ, ಅದರ ಫಲನೇ ಬೇರೆ. ಇರಲಿ, ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 17/6/2019 ಸೋಮವಾರ, ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ಪೌರ್ಣಮಿ.
ಜ್ಯೇಷ್ಠ ನಕ್ಷತ್ರ ಭವಕರಣ ಶುಭ ಯೋಗ. ಸೂರ್ಯೋದಯ ಬೆಳಗ್ಗೆ 5:55, ಸೂರ್ಯಾಸ್ತ ಸಂಜೆ 6:45, ರಾಹುಕಾಲ ಬೆಳಗ್ಗೆ 7:31 9:08, ಯಮಕಂಟಕ ಕಾಲ ಬೆಳಗ್ಗೆ 10:44 ಮಧ್ಯಾಹ್ನ 12:21, ದುರ್ಮುಹೂರ್ತ ಮಧ್ಯಾಹ್ನ 12:46 1:38 ಈ ಸಮಯದಲ್ಲಿ ಶುಭ ಕಾರ್ಯವಾಗುವ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಜ್ಯೇಷ್ಠ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಬುಧ ದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. 12 ರಾಶಿಗಳ ಫಲವನ್ನು ನೋಡೋದಕ್ಕೆ ಮೊದಲು, ನೀವಿದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಬಂಧುಗಳು ಇಷ್ಟ ಮಿತ್ರ ನೋಡಬೇಕಾದ್ರೆ ಶೇರ್ ಮಾಡಿ. ಮೊದಲನೇದಾಗಿ ಮೇಷರಾಶಿಯವರು ಈ ದಿನ ತೃಪ್ತಿದಾಯಕ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ, ಅವರ ಒಂದು ಭೇಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಂಪೂರ್ಣವಾಗಿ ಜಯಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಇವತ್ತು ನೀವು ರೂಪಿಸ್ಕೊಳ್ತೀರಾ. ಷೇರು ವ್ಯವಹಾರದಲ್ಲಿ ಬಹಳ ಅದ್ಭುತವಾದ ಫಲ. IT BT ಸಾಫ್ಟ್ವೇರ್ ಉದ್ಯೋಗಗಳಿಗೆ ಅದ್ಭುತವಾದ ಫಲ, ಅದೃಷ್ಟದ ದಿನ ಇವತ್ತು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಅನವಶ್ಯಕ ಮಾತುಗಳು ಚಿಂತನೆಗಳೆಲ್ಲ ಇವತ್ತು ನಿಮ್ಮ ದೂರವಾಗ್ಬಿಡುತ್ತೆ. ಮನಸ್ಸಲ್ಲಿ ಭಾಳಷ್ಟು ಯೋಚನೆಗಳು ಬಲವಾಗುತ್ತೆ, ಮನೋರೋಗ ನಿವೃತ್ತಿ ಆಗುತ್ತೆ, ದಾಯಾದಿಗಳ ಕಲಹ ದೂರವಾಗುತ್ತೆ. ವಿಶೇಷವಾಗಿ ಈ ದಿನ ರೈತರಿಗೆ ಅತ್ಯಂತ ಶುಭ ಫಲ. ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ತೀರ, ಯಾವುದೇ ತಿರುಗಾಟವಿರೋದಿಲ್ಲ, ಅಧಿಕ ಖರ್ಚಿರೋದಿಲ್ಲ. ವೈವಾಹಿಕ ಜೀವನದಲ್ಲೂ ಸಹ ಇವತ್ತು ಬಹಳ ತೃಪ್ತಿದಾಯಕವಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಇವತ್ತು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಶುಭದಾಯಕ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಮೊದಲು ಸರಿಯಾದ ಸಮಯಕ್ಕೆ ಅನುಭವಸ್ಥರನ್ನು ಕೇಳಿ ಪಡೀರಿ, ಜೊತೆಗೆ 100 ಬಾರಿ ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಪಾಲುದಾರಿಕೆಯಲ್ಲಿ ಶುಭ ಫಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅದ್ಭುತವಾಗಿದೆ. ಯಾವುದೇ ಸಮಸ್ಯೆಗಳು, ಪಾಸ್ಪೋರ್ಟ್ ಸಮಸ್ಯೆನೋ, ವೀಸಾ ಸಮಸ್ಯೆ ಥರ ಏನೇ ಬಂದರೂ ಅದನ್ನು ಸರಿಯಾಗಿ ಸಮರ್ಥವಾಗಿ ಎದುರಿಸಿ ಅದರಿಂದ ನೀವು ಜಯಗಳಿಸ್ತೀರಾ, ಖಂಡಿತವಾಗಲೂ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ದೂರ ಪ್ರಯಾಣ ಇವತ್ತು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ. ಗ್ರಾಹಕರಿಗೆ ಅತ್ಯಂತ ಶುಭ ದಿನ ಇವತ್ತು ನೋಡಿ. ವ್ಯಾಪಾರಗಳಿಂದ ಗ್ರಾಹಕರಿಗೆ ಬಹಳಷ್ಟು ಅನುಕೂಲವಾಗುವಂಥದ್ದು. ನೂತನ ವಾಹನ ಖರೀದಿ ಇತ್ಯಾದಿ ಮಾಡಲಿಕ್ಕೆ ಹೋಗಬೇಡಿ, ಇವತ್ತು ಅಷ್ಟೊಂದು ಶುಭ ಫಲ ಇಲ್ಲ. ಇನ್ನು ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ದಿನ ಒಂದು ದೇವಸ್ಥಾನ ದರ್ಶನವನ್ನು ಮಾಡ್ತೀರಾ, ಮಾಡೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೇನೋ ನೆಮ್ಮದಿ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ ಶುಭದಾಯಕ. ಕುಟುಂಬದ ಸಮೇತವಾಗಿ ಬಹಳಷ್ಟು ಅನುಕೂಲಗಳು ಪಡಿತಕ್ಕಂಥದ್ದು, ನೀವು ಹೊರಗಡೆ ಹೋಗಿ ಬರ್ತಕ್ಕಂಥದ್ದು. ಒಂಥರ ವ್ಯಾಮೋಹ ಜಾಸ್ತಿ ಆಗುತ್ತೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಕುಟುಂಬದಂಥ ವ್ಯಾಮೋಹ ಹೆಚ್ಚು ಆಗ್ತಕ್ಕಂಥದ್ದು. ಜೀವನದಲ್ಲಿರ್ತಕ್ಕಂಥ ಜಿಗುಪ್ಸೆಗಳೆಲ್ಲ ದೂರವಾಗುತ್ತೆ. ಸಹೋದರಿಯರಿಂದ ಇವತ್ತು ನಿಮಗೆ ಬಹಳಷ್ಟು ಸಹಾಯವನ್ನು ನಿರೀಕ್ಷಿಸಬಹುದು. ಹೊಸ ಮನೆ ಖರೀದಿ ಬಗ್ಗೆ ಮಾತುಕತೆಗಳನ್ನು ಮಾಡ್ತೀರಾ, ಮಾತುಕತೆ ಯಶಸ್ಸಾಗುತ್ತೆ, ಶುಭ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಇವತ್ತು ಆರೋಗ್ಯವು ನಿಮಗೆ ಸುಧಾರಣೆ ಆಗುತ್ತೆ, ಅಧಿಕವಾದ ಧನಲಾಭ ಪ್ರಾಪ್ತಿ. ರೈತರಿಗೆ ಬಹಳ ಉತ್ತಮವಾಗತಕ್ಕಂಥ ದಿನ ಅಂತ ಹೇಳ್ಬೋದು. ಜೊತೆಗೆ ಬಿಸ್ನೆಸ್ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡತಕ್ಕಂಥವರಿಗೆ ಬಹಳ ಅನುಕೂಲವಾಗ್ತಕ್ಕಂಥ ದಿನ. ಒಟ್ಟಾರೆ ಹೇಳಿ ಕೇಳಿ ಭಗವಂತನ ಆಶೀರ್ವಾದ ಬಹಳ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರಿಗೆ, ಶುಭದಾಯಕ. ಇನ್ನು ತುಲಾ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗತ್ತೆ ಇವತ್ತು. ಬ್ಯಾಂಕು ಮತ್ತು ಹಣದ ವ್ಯವಹಾರಗಳಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡಿ, ಎಚ್ಚರಿಕೆಯಿಂದ ನೀಡಿ, ನಿಮ್ಮ ಬೆಲೆಬಾಳುವ ವಸ್ತುಗಳ ಕಡೆ ಗಮನವಿರಲಿ. ನೂತನ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಬಹಳ ಅದ್ಭುತ ದಿನ. ಸ್ತ್ರೀಯರಿಗೆ ತುಲಾರಾಶಿ ಹೆಣ್ಣು ಮಕ್ಕಳಿಗೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂದ್ಕೊಂಡಿದ್ದೇನೆ, ನೀವು ಸಾಧನೆ ಮಾಡೇ ಮಾಡ್ತೀರಾ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭದಾಯಕ. ಭೂಮಿಗೆ ಸಂಬಂಧಪಟ್ಟದ್ದ ಅನುಕೂಲಗಳು, ವ್ಯಾಪಾರ ವ್ಯವಹಾರ ಹೈನುಗಾರಿಕೆ ಇವೆಲ್ಲ ಅನುಕೂಲಗಳಾಗುವಂಥದ್ದು. ಮಧ್ಯವರ್ತಿಗಳಿಗೆ ಮತ್ತು ಕಮಿಷನ್ ಬೇಸಿಸ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಅನುಕೂಲಗಳಿದೆ. ಇನ್ನು ಬೇಕರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಸಣ್ಣ ಪುಟ್ಟ ಹೂವು ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಭಾಳ ಉತ್ತಮವಾದ ಪ್ರಗತಿಯನ್ನು ಕಾಣಬಹುದು. ಸಾಧಾರಣವಾಗಿ ಇವತ್ತು ಶುಭ ನಡೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಶುಭ ಕಾರ್ಯಗಳ ಬಗ್ಗೆ ಒತ್ತಡ ಕೊಡಿ, ಅದ್ಭುತವಾದ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಇವತ್ತು ಪ್ರಾಪ್ತಿಯಾಗುತ್ತೆ. ಇನ್ನು ಧನುರಾಶಿಯವರಿಗೆ ಮಿಶ್ರ ಫಲದಾಯಕ.
ಸಕಾರಾತ್ಮಕ ಆಲೋಚನೆಗಳಿಂದ ನಿಮಗೆ ಬರತಕ್ಕಂತಹ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಶುಭಪ್ರದ ಮಾಡಿಕೊಳ್ತೀರಾ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ. ನಿಮ್ಮ ಭಾಗ್ಯಗಳು ಇವತ್ತು ನಿಮ್ಮನ್ನು ಹುಡುಕಿಕೊಡುವಂಥ ಸಾಧ್ಯತೆ, ಆಪರ್ಚುನಿಟೀಸ್ ತುಂಬ ಬರುತ್ತೆ ನಿಮಗೆ. ಈ ಆರೋಗ್ಯದ ವಿಚಾರದಲ್ಲಿ ಇದೇ ಸಮಸ್ಯೆ ಇದ್ರೆ ದೂರವಾಗುತ್ತೆ. ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ತೊಂದರೆಗಳಿದ್ರೆ ಇವತ್ತು ಧನುರಾಶಿಯವರಿಗೆ ಅದರಿಂದ ದೂರವಾಗ್ತೀರಾ, ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಪ್ರಾಪ್ತಿಯಾಗುತ್ತೆ. ಇದಲ್ಲದೆ ನೀವು ಅಂದ್ಕೊಂಡಿದ್ದ ಕೆಲಸವನ್ನು ನಿಭಾಯಿಸಿ ಪರಿಪೂರ್ಣ ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ ಪ್ರೇಕ್ಷಕರೇ. ಇನ್ನು ಮಕರ ರಾಶಿಯವರಿಗೆ ಸಾಧಾರಣ ಫಲ, ವೈಯಕ್ತಿಕ ಹಾಗೂ ಗೌಪ್ಯ ವಿಚಾರದಲ್ಲಿ ಭಾಳ ಎಚ್ಚರಿಕೆ ವಹಿಸಿ, ದುಷ್ಟ ಚಟುವಟಿಕೆಗಳಿಗೆ ನೀವು ಮಾರು ಹೋಗದಿರಿ. ಅಂದರೆ ಬಿಡಿ ಸಿಗರೇಟು ಸೇರೋದು ಅಥವಾ ಕುಡಿತಕ್ಕೆ ಭಾನಿಸವಾಗೋದು, ಈ ಥರದ್ದು ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆ ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಭಯಪಡೋ ಅವಶ್ಯಕತೆ ಇಲ್ಲ. ಜಾಗ್ರತೆ ವಹಿಸಿ ವಾಹನ ಚಾಲನೆ ದೂರ ಪ್ರಯಾಣ ಮಾಡಬೇಡಿ. ಆಮೇಲೆ ಇವತ್ತು ಜಾಸ್ತಿ ಮಾತಾಡೋದಿರತಕ್ಕಂಥದ್ದು ಒಳ್ಳೇದಪ್ಪ. ಮಕರ ರಾಶಿಗಳು ಹೆಚ್ಚು ಮಾತಾಡೋದ್ರಿಂದ ಜಗಳಗಳಾಗುತ್ತೆ, ವ್ಯಾಜ್ಯಗಳಾಗುತ್ತೆ. ಮತ್ತು ಮೂರು ಜನ ಸೇರಿಕೊಂಡು ಇಬ್ಬರು ಯಾರು ಜಗಳ ಆಡ್ತಿದ್ದಾರೆ, ಮೂರನೇವರಾಗಿ ಹೋಗ್ತೀರಾ, ಮೂರು ಜನ ಸೇರಿಕೊಂಡು ಮತ್ತು ನಿಮಗೆ ಸಮಸ್ಯೆ ಆಗುವಂಥದ್ದು. ಆದಷ್ಟು ಮಾತನ್ನು ಕಡಿಮೆ ಮಾಡಿ, ಸ್ವಲ್ಪ ದಾನ ಮಾಡೋದ್ರಿಂದ ಇವತ್ತು ಭಾಳ ಒಳ್ಳೆಯದು. ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮತ್ತಷ್ಟು ಶುಭ ಫಲ. ಕುಂಭರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಭಾಳಷ್ಟು ಉತ್ತಮವಾದ ಫಲವನ್ನು ಅಭಿವೃದ್ಧಿ ಪಡ್ಕೊಳ್ತೀರಾ. ಅಧಿಕವಾದ ಲಾಭ, ಪೂಜೆ ವಿಚಾರದಲ್ಲಿ ಹೆಚ್ಚಿನ ಮನಸ್ಸು ನಿಮ್ಮದಾಗುತ್ತೆ. ಜೊತೆಗೆ ಈ ದಿನ ಆರ್ಥಿಕವಾಗಿ ಬಲವಾಗುತ್ತೆ, ಅತಿಥಿಗಳ ಆಗಮನದ ಮನಸ್ಸಿಗೆ ಸಂತೋಷ. ಜೊತೆಗೆ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ, ತವರು ಮನೆಯಿಂದ ಆಶೀರ್ವಾದ, ಹೆಣ್ಣು ಮಗಳಿಂದ ಆಶೀರ್ವಾದ ಸಿಗ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಇವತ್ತು ನಡೀತಕ್ಕಂಥ ವಿಚಾರ. ವಿದೇಶದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸದವರಿಗೂ ಸಹ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಮೀನರಾಶಿಯವರಿಗೆ ಇವತ್ತು ಸಾಧಾರಣ ಫಲ, ಸ್ಥಾನ ಪಲಾಟ ಟ್ರಾನ್ಸ್ಫರ್ಗಳಾಗುವಂಥ ಸಾಧ್ಯತೆ, ನಿಮಗೆ ಗೊತ್ತಿಲ್ಲದೆ ನೀವು ಮೋಸ ಹೋಗ್ಬಿಡ್ತೀರಾ, ದುಡ್ಡು ಖರ್ಚಾಗೋಗುತ್ತೆ, ಅಧಿಕವಾದ ಖರ್ಚಾಗುವಂಥ ಸಾಧ್ಯತೆ. ಆದರೆ ಏನಪ್ಪ ಅಂದರೆ ಒಳ್ಳೆಯ ವಿಚಾರ, ನೀವು ಇವತ್ತು ಹನುಮಾನ್ ಚಾಲೀಸವನ್ನು ಓದಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇವತ್ತು ಈ ದೋಷಗಳೆಲ್ಲ ನಿಮ್ಗೆ ಪರಿಹಾರವಾಗುತ್ತೆ. ಜೊತೆಗೇನಪ್ಪ ಅಂದರೆ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಮದುವೆ ಸಂಬಂಧಿತ ವಿಚಾರಗಳಲ್ಲಿ ಮನೆಯಲ್ಲಿ ಮಾತುಕತೆ ಜಯಪ್ರಾಪ್ತಿ, ಮೊದಲಾದ ಅದ್ಭುತವಾದಂಥ ಶುಭ ಫಲಗಳು. ವಿದ್ಯಾರ್ಥಿಗಳಿಗೆ ಅನುಕೂಲ, ಕೈಗಾರಿಕೋದ್ಯಮಗಳಿಗೆ ಅನುಕೂಲ. ಆಮೇಲೆ ಹೇಳಬೇಕಂತಂದರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭಾಳ ಅದ್ಭುತವಾದಂಥ ದಿನ ಇವತ್ತು. ಮತ್ತು ಷೇರು ವ್ಯವಹಾರದಲ್ಲಿ, ಫೈನಾನ್ಸ್ ವಿಚಾರದಲ್ಲಿ ಅನುಕೂಲ ಇದೆ. ಹೊಸ ಹೊಸ ವ್ಯಾಪಾರವನ್ನು ಮಾಡೋದಕ್ಕೆ ಇವತ್ತು ಅನುಕೂಲ ಇದೆ. ಅದು ಬಿಟ್ಟು ಬೇರೆದ್ರೆಲ್ಲ ಸ್ವಲ್ಪ ಮಧ್ಯಮವಾಗಿದೆ, ಏನು ಯೋಚನೆ ಇಲ್ಲ, ಶುಭ ಫಲವೇ ಇದೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರೇಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.